ಹಲೋ ಫುಡೀಸ್, ನಾವಿವತ್ತು ನಿಮಗೆ ನಾಟಿ ಕೋಳಿ ಸ್ಟೈಲ್ ಚಿಕನ್ ಕರಿನ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ನಾನು ಚಿಕನ್ ಸಾರನ್ನ ತುಂಬ ಹೋಟ್ಲುಗಳಲ್ಲಿ ಟ್ರೈ ಮಾಡಿದ್ದೀನಿ, ಈವನ್ ಮಿಲ್ಟ್ರಿ ಹೋಟ್ಲಲ್ಲಿ ಕೂಡ ಟ್ರೈ ಮಾಡಿದ್ದೀನಿ. ಆದರೆ ಮನೆಯಲ್ಲಿ ಮಾಡೋ ಥರ ಚಿಕನ್ ಕರಿ ಟೇಸ್ಟ್ ಎಲ್ಲೂ ಬರಲ್ಲ ಸ್ನೇಹಿತರೆ. ಸೊ ಬನ್ನಿ, ನಾವಿವತ್ತು ಸೌತ್ ಇಂಡಿಯನ್ ಸ್ಟೈಲ್ ಚಿಕನ್ ಕರಿನ ಯಾವ ರೀತಿ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ನಾನು ಮೊದಲು 1 kg ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ, 2 ಟೊಮ್ಯಾಟೋನ ಹಚ್ಚಿಟ್ಕೊಂಡಿದ್ದೀನಿ, 1 ಪುದೀನ ಸೊಪ್ಪು, 1 ಕೊತ್ತಂಬರಿ ಸೊಪ್ಪು, ಸುಮಾರು 10 ಗೋಡಂಬಿನ ತೊಗೊಂಡಿದ್ದೀನಿ, 1 ಧನಿಯಾ ಪುಡಿ, 1/2 ಸ್ಪೂನಷ್ಟು ಗರಂ ಮಸಾಲ, 1 ಅಚ್ಚಕಾರದ ಪುಡಿ, ಸ್ವಲ್ಪ ಉಪ್ಪು ಮತ್ತು ಅರಿಶಿನ, 2 ಈರುಳ್ಳಿ ಉದ್ದುದ್ದವಾಗಿ ಹಚ್ಚಿಟ್ಕೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ, 2 ಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ, 2-3 ಶುಂಠಿನ ತೊಗೊಂಡಿದ್ದೀನಿ, ಸ್ವಲ್ಪ ಕಸೂರಿ ಮೇತಿ. ಈಗ ಬನ್ನಿ, ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲು ನಾನು 1 ಬಟ್ಟಲಲ್ಲಿ ಚಿಕನ್ ತೊಗೊಂಡಿದ್ದೀನಿ ತೊಳೆದಿರೋ ಅಂಥದ್ದು. ಇದಕ್ಕೆ ಅರಿಶಿನ ಹಾಕ್ತಾ ಇದ್ದೀನಿ, ಆಮೇಲೆ ಇದಕ್ಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದನ್ನ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಈ ಸಮಯದಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಬನ್ನಿ, ಒಲೆ ಮೇಲೆ ಒಂದು ಬಾಂಡ್ಲಿನ ಇಟ್ಟು 2 ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದರಲ್ಲಿ ಈಗ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಈರುಳ್ಳಿ ಬಣ್ಣ ಬದಲಾದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಆದ್ಮೇಲೆ ಶುಂಠಿನ ಕೂಡ ಸೇರಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದಾದ್ಮೇಲೆ ಇದಕ್ಕೆ ಮೆಣಸಿನ್ಕಾಯಿನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಲ್ಲಾನು ಈ ರೀತಿ ಕೆಂಪಗಾಗೋವರೆಗೂ ಕೈ ಆಡಿಸಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆದರೆ ಅಷ್ಟು ಒಳ್ಳೆ ರುಚಿ ಬರುತ್ತೆ ಸ್ನೇಹಿತರೆ ನಮ್ಮ ಚಿಕನ್ ಕರಿಗೆ. ಇದಾದ್ಮೇಲೆ ಇದಕ್ಕೆ ಟೊಮ್ಯಾಟೋನ ಸೇರಿಸ್ಕೊತಾ ಇದ್ದೀನಿ. ಟೊಮ್ಯಾಟೊ ಸೇರಿಸಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸೇರಿಸಿ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಈ ರೀತಿ ಎಲ್ಲ ಬೆಂದು ಮೆತ್ತಗಾದ್ರೆ ಸಾಕು. ಈಗ ಈ ಫ್ರೈ ಮಾಡಿರೋ ಅಂತ ಮಿಶ್ರಣನ ನಾವು ಮಿಕ್ಸಿ ಮಾಡ್ಕೋಬೇಕು. ಮೊದಲೇ ನಾನೇನು ಹುರಿದಿಟ್ಕೊಂಡಿದ್ದೀನಿ ಈ ಇಂಗ್ರೀಡಿಯೆಂಟ್ಸ್ ಜೊತೆಗೆ, ಈಗ ಒಂದು ಮಿಕ್ಸಿ ಜಾರಲ್ಲಿ ಇದಕ್ಕೆ ಗೋಡಂಬಿನ ಕೂಡ ಸೇರಿಸ್ತಾ ಇದ್ದೀನಿ. ಗೋಡಂಬಿನ ಸೇರಿಸಿ ಇದನ್ನೆಲ್ಲಾನು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿ ರುಬ್ಕೊಳ್ಳೋಣ. ಸ್ವಲ್ಪ ಬೇಕಿದ್ರೆ ನೀವು ನೀರನ್ನು ಕೂಡ ಸೇರಿಸ್ಬೋದು. ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ಪೇಸ್ಟ್ ಆಗಬೇಕು. ಈಗ ಒಂದು ಕುಕ್ಕರ್ ಒಲೆ ಮೇಲೆ ಇಟ್ಟು ಇದರಲ್ಲಿ 2 ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಚಿಕನ್ ಪೀಸಸ್ನ ಇದಕ್ಕೆ ಸೇರಿಸಿ ಬಾಡಿಸ್ಕೋತಾ ಇದ್ದೀನಿ.
ಚಿಕನ್ನು ಬೆಂದಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಆ ನೀರೆಲ್ಲ ಚೆನ್ನಾಗಿ ಹಿಂಗೋಗ್ಬೇಕು, ಅವಾಗ ತನಕ ಇದನ್ನು ಕುಕ್ಕರಲ್ಲಿ ಬಾಡಿಸ್ಕೋಬೇಕು. ನೋಡಿ ಈ ರೀತಿ ಇಷ್ಟು ಬೆಂದ ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಅದನ್ನು ಈಗ ಒಲೆ ಮೇಲೆ ಇಟ್ಟು ಫ್ರೈ ಮಾಡ್ತಾ ಇರುವಂಥ ಚಿಕನ್ ಪೀಸಸ್ಗೆ ಸೇರಿಸ್ಕೋಬೇಕು. ಈ ಮಸಾಲೆ ಎಲ್ಲ ಹಾಕಿದ್ಮೇಲೆ ಇಲ್ಲಿ ನಾನು ಇದಕ್ಕೆ ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಪುಡಿನ ಕೂಡ ಸೇರಿಸಿದ್ದೀನಿ. ಹಾಗೆ ಮಿಕ್ಸಿನ ತೊಳೆದು ಸ್ವಲ್ಪ ನೀರನ್ನು ಕೂಡ ಸೇರಿಸಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಚಿಕನ್ನಲ್ಲಿ ಆಲ್ರೆಡಿ ಉಪ್ಪಿನ ಅಂಶ ಇರುತ್ತೆ, ಸೊ ತುಂಬ ಹಾಕಕ್ಕೆ ಹೋಗಬೇಡಿ, ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆ ಹಾಕಿ ಬೇಕಿದ್ರೆ ಆಮೇಲೆ ಸೇರಿಸ್ಕೋಬೋದು. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಸಲ್ ಹಾಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ ಎರಡು ವಿಸಲ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕನ್ಸಿಸ್ಟೆನ್ಸಿ ನೋಡಿ. ನಿಮಗೆ ಏನಾದರೂ ತುಂಬ ಗಟ್ಟಿಯಾಗಿದೆ, ಇಲ್ಲ ತುಂಬ ನೀರಾಗಿದೆ ಅಂದರೆ ನೀವು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೋದು, ಆವಾಗ ಗಟ್ಟಿಯಾಗುತ್ತೆ. ಇಲ್ಲ ಇನ್ನೊಂಚೂರು ನೀರನ್ನು ಆ್ಯಡ್ ಮಾಡ್ಕೋಬೋದು. ಈಗ ಕೊನೆಗೆ ನಾವು ಕಸೂರಿ ಮೇಥಿನ ಈ ರೀತಿ ಕೈಯಲ್ಲಿ ಈ ರೀತಿ ಕ್ರಶ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ. ಕಸೂರಿ ಮೇಥಿ ಹಾಕಿದ್ಮೇಲೆ ಇನ್ನೊಂದು ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನಿಮಗೆ ಬೇಕಿರೋ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಈಗ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಚಿಕನ್ ಕರಿ ರೆಡಿಯಾಗಿದೆ. ಮನೆಯಲ್ಲಿ ಮಾಡ್ಬೋದಾದಂಥ ಚಿಕನ್ ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನೀವು ಯಾವ ಮಿಲ್ಟ್ರಿ ಹೋಟ್ಲಲ್ಲಿ ಹೋದ್ರೂ ಕೂಡ ಈ ರೀತಿ ಟೇಸ್ಟ್ ನಿಮಗೆ ಸಿಗೋದಿಲ್ಲ. ಇದು ಚಪಾತಿಗೆ, ಇಲ್ಲ ಫುಲ್ಕಾಗೆ, ರೊಟ್ಟಿಗೆ, ಮುದ್ದೆಗೆ, ಈವನ್ ಅನ್ನಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿ ಹೊಂದ್ಕೊಳ್ಳುತ್ತೆ ಸ್ನೇಹಿತರೆ. ಅನ್ನಕ್ಕೆ ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ತುಂಬ ರುಚಿಕರವಾದ ಚಿಕನ್ ಕರಿನ ನಾವು ಇವತ್ತು ನಿಮಗೆ ಮಾಡಿ ತೋರಿಸಿದ್ದೀವಿ. ಈಗ ಸರ್ವಿಂಗ್ ಬೌಲಲ್ಲಿ ತೊಗೊಳ್ಳೋಣ ಸರ್ವ್ ಮಾಡೋಕ್ಕೆ. ನೋಡಿ ಸ್ನೇಹಿತರೆ, ನಮ್ಮ ಚಿಕನ್ ಕರಿ ರೆಡಿಯಾಗಿದೆ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನೂ ಹೊಸ ಹೊಸ ರೆಸಿಪೀಸ್ನ ನಿಮಗೋಸ್ಕರ ತರ್ತಾ ಇರ್ತೀನಿ. ಅದಕ್ಕೆ ನಳ ಮಹಾರಾಜ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಸ್ನ ನೋಡಿ ಎಲ್ಲರ ಜೊತೆನೂ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ, ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಈ ಟೇಸ್ಟಿ, ಬಿ ಹೆಲ್ತಿ.